ಬೆಳಗಾವಿ ಯಾವತ್ತಿದ್ರು ಕರ್ನಾಟಕದ್ದು, ಅದು ಕನ್ನಡಿಗರದ್ದು, ಬಿಟ್ಟುಕೊಡು ಮಾತೇ ಇಲ್ಲ ಎಂದ ಮಾಜಿ ಸಿಎಂ ಸಿದ್ದರಾಮಯ್ಯ. ಅಥಣಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಪುತ್ಥಳಿಯನ್ನ ಅನಾವರಣ ಮಾಡಿ ಬೆಳಗಾವಿ ನಮ್ಮದು, ಬಿಟ್ಟುಕೊಡು ಮಾತೇ ಇಲ್ಲ ಎಂದು ಅಥಣಿಯಲ್ಲಿ ಗುಡುಗಿದ ಟಗರು. 1956 ಇಸ್ವಿಯಲ್ಲಿ ಬೆಳಗಾವಿ ಕನ್ನಡಿಗರಿಗೆ ಸೇರಿದ್ದು, ಮಹಾಜನ್ ಆಯೋಗದ ವರದಿ ಪ್ರಕಾರ ಬೆಳಗಾವಿ ಕರ್ನಾಟಕದ್ದು. ರಾಜಕೀಯ ಕಾರಣಕ್ಕೆ ಮರಾಠಿಗರು ಕಾಲ್ ಕರೆದು ಜಗಳಕ್ಕೆ ಬರ್ತಾರೆ. ಯಾವುದೇ ಕಾರಣಕ್ಕೂ ಬೆಳಗಾವಿ ಕರ್ನಾಟಕದ್ದು ಒಂದಿಂಚು ಜಾಗವನ್ನು ಕೊಡಲು ಸಾಧ್ಯವಿಲ್ಲ, ಒಳ್ಳೆಯ ಲಾರನ್ ಇಟ್ಟು ಕೇಸ್ ನಡೆಸಿ ಎಂದು ಬಿಜೆಪಿ ಸರ್ಕಾರಕ್ಕೆ ತಿರುಗೇಟು ನೀಡಿದ ಟಗರು. ವರದಿ ಕಲ್ಲಪ್ಪ, ಕನ್ನಡ, ಅಥಣಿ, ಕಾಗವಾಡ. ಆದರೂ ಮರಾಠಿಗರು ಸುಮ್ಮನಿರಲ್ಲ, ಬೆಳಗಾವ್ ನಮಗೆ ಸೇರಬೇಕು, ಬೆಳಗಾವ್ ನಮಗೆ ಸೇರಬೇಕು. 1956 ಇಸ್ವಿನಲ್ಲಿ ರಿಆರ್ಗನೈಸೇಷನ್ ಪ್ರಕಾರ ಬೆಳಗಾವ್ ಕರ್ನಾಟಕದ್ದು, ಮಹಾಜನ ಆಯೋಗದ ವರದಿ ಪ್ರಕಾರ ಬೆಳಗಾವ್ ಕರ್ನಾಟಕದ್ದು. ಆದರೆ ರಾಜಕೀಯ ಕಾರಣಕ್ಕೋಸ್ಕರ ಮರಾಠಿಗರು ಕಾಲ್ ಕೆಳಕಂಡು ಜಗಳಕ್ಕೆ ಬರ್ತಾರೆ. ಆದ್ರೆ ನಾನು ಹೇಳ್ತೀನಿ ಅವರಿಗೆ, ಯಾವುದೇ ಕಾರಣಕ್ಕೆ ಬೆಳಗಾವ್ ಕರ್ನಾಟಕದ್ದು, ಒಂದು ಇಂಚು ಜಾಗವನ್ನು ಕೂಡ ಬೆಳಗಾವಿನ ಒಂದು ಇಂಚು ಜಾಗವನ್ನು ಕೂಡ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂತ ಮಾತನ್ನ ಹೇಳಿದ್ದೆ. ಈಗ ಕೇಸ್ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ, ಆ ಕೇಸ್ ಏನಿಲ್ಲಲ್ಲ ಅದು, ಬಿಕಾಸ್ ಆ ಕೇಸು ಮೇಂಟೆನಬಿಲಿಟಿ ಮೇಲಿದೆ. ವೆದರ್ ದಿ ರಿಟ್ ಪಿಟಿಷನ್ ಫೈಲ್ಡ್ ಬೈ ದಿ ಮಹಾರಾಷ್ಟ್ರ ಗವರ್ಮೆಂಟ್ ಇಸ್ ಮೇಂಟೆನಬಲ್ ಆರ್ ನಾಟ್, ಅದ್ರ ಮೇಲೆ ಆರ್ಗ್ಯುಮೆಂಟ್. ಅದಕ್ಕೆ ನಾನು ಈ ಸರ್ಕಾರಕ್ಕೆ ಹೇಳ್ತೇನೆ, ಒಬ್ಬ ಒಳ್ಳೆ ಲಾಯರ್ ಇಟ್ಟು ಸಮರ್ಥವಾಗಿ ಆರ್ಗ್ಯುಮೆಂಟ್ ಮಾಡಿಸಿ ಮಹಾರಾಷ್ಟ್ರದವರು ಹಾಕಿರ್ತಕ್ಕಂಥ ಅರ್ಜಿಯನ್ನ ವಜಾ ಮಾಡಿಸಿ ಅಂತಕ್ಕಂಥ ಮಾಡ್ತೀನಿ. ಅದರಿಂದ ನಾವು ಕನ್ನಡ ಕನ್ನಡಿಗರು, ಕನ್ನಡದ ನೆಲ ಜಲ ರಕ್ಷಣೆ ಮಾಡಲಿಕ್ಕೆ ನಾವು ತಯಾರಾಗಬೇಕು. ಎಲ್ಲ ತ್ಯಾಗ